ಇವತ್ತು ದಲಿತ ಬೃಹತ್ ದಲಿತ ಸಮಾವೇಶ ಅಂತ ಒಂದು ಸ್ವಾಭಿಮಾನಿ ಸ್ವಾವಲಂಬನೆಗಾಗಿ ಈ ಒಂದು ವಿರಾಟ್ ರ್ಯಾಲಿಯನ್ನು ನಾವು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಮತ್ತು ಬೇರೆ ಬೇರೆ ಎಲ್ಲ ಸಂಘಟನೆಗಳು, ಎಲ್ಲ ಜಾತಿಯ ಸಂಘ 101 ಜಾತಿಗಳು ಕೂಡ ಒಂದಾಗಿ, ನಾವು ಪರಿಶಿಷ್ಟರು ಪರಿಶಿಷ್ಟ ಪಂಗಡದವರು ಎಲ್ಲರೂ ಒಂದಾಗಿ ನಾವು ನಮ್ಮ ಹಕ್ಕಿಗಾಗಿ ಒತ್ತಾಯ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ನಮ್ಮಲ್ಲಿ ಒಡಕು ಬಂದರೆ ಈ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಏನು ಒಂದು ವಿಷಯ ಇತ್ತು ಅದು ದೂರನೇ ಉಳ್ಕೊಳ್ಳುತ್ತೆ, ನಾವು ಮತ್ತೆ ಅದೇ ಬಡತನ ಅದೇ ಅಸ್ಪೃಶ್ಯತೆಯಲ್ಲಿ ನರಳ್ತಾ ಇರ್ತೀವಿ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಸಂವಿಧಾನದ ಎಲ್ಲ ಫಲವನ್ನು ಕೂಡ ನಾವು ಕೂಡ ಪಡ್ಕೋಬೇಕು, ಎಲ್ಲರ ರೀತಿಯಲ್ಲಿ ನಾವು ಕೂಡ ಅಭಿವೃದ್ಧಿ ಹೊಂದಿ ನಮ್ಮದೇ ಆದಂಥ ಘನತೆಯಿಂದ ನಾವು ಬದುಕಬೇಕು. ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದಾರೋ ಆ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಈ ಒಂದು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಜಾತಿ ಎಲ್ಲ ವರ್ಗಗಳ ಅಂದರೆ ನಮ್ಮ ಪರಿಶಿಷ್ಟ ಜಾತಿ ಪಂಗಡಗಳ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಬೇರೆಯವರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಈ ದೇಶದಲ್ಲಿ ನಮಗೂ ಕೂಡ ಹಕ್ಕಿದೆ, ನಮ್ಮ ಹಕ್ಕನ್ನು ನಾವು ಚಲಾಯಿಸ್ತೀವಿ ಅನ್ನುವಂಥ ಒಂದು ದೃಷ್ಟಿಯಿಂದ ಇದನ್ನು ದಲಿತ ಸಂಘಟನೆಗಳ ಒಕ್ಕೂಟ ಅಣ್ಣಾ ವೆಂಕಟಸ್ವಾಮಿ ನೇತೃತ್ವ ಹಾಗೂ ನಮ್ಮ ಹಿರಿಯರಾದಂಥ ಸೋದರಿಯವರು ಬಿ ಟಿ ಲನ್ನರ ನೇತೃತ್ವದಲ್ಲಿ ಇದೀನ ಏನು ಹಲವು ದಲಿತ ಸಂಘಟನೆಗಳು ಮುಖಾಂತರ ಒಟ್ಟಾಗಿ ನಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಅನ್ನೋದನ್ನು ಒಂದು ಅಜೆಂಡಾ ಇಟ್ಟುಕೊಂಡು ದಲಿತ ಹಕ್ಕೋತ್ತಾಯಗಳಿಗಾಗಿ ಬೃಹತ್ ವಿರಾಟ್ ರ್ಯಾಲಿ ಅಂತೇಳಿ ಈ ದಿನ ಟೌನಲ್ಲಿಂದ ಫ್ರೀಡಂ ಪಾರ್ಕ್ವರೆಗೂ ಇತ್ತು. ಈಗ ಫ್ರೀಡಂ ಪಾರ್ಕಿಂದ ನಮ್ಮ ಮೌರ್ಯ ಸರ್ಕಲ್ಗೆ ಇವಾಗ ನಮ್ಮದು ಜಾಥಾ ಎಂಡ್ ಆಗುತ್ತೆ. ಇದರಲ್ಲಿ ಇರುವಂಥದ್ದು ಉದ್ದೇಶ ಏನು ಅಂತ ಹೇಳಿದರೆ, ಹಾಗೆ ಸೋದರವ್ರು ಹೇಳಿದಾಗೆ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಪಡ್ಕೊಳ್ಳುವಂಥ ಇದಕ್ಕೋಸ್ಕರ ನಾವು ಯಾವುದೇ ರೀತಿಯಾದಕ್ಕೂ ಎಲ್ಲರೂ ಸೇರಿ ಒಟ್ಟಾಗಿ ಮುಂದೆ ನಿಂತೀವಿ. ಅದರಲ್ಲಿ ಯಾವುದೇ ದಲಿತರಾಗಲಿ, ಹಿಂದುಳಿದ ಅಲ್ಪಸಂಖ್ಯಾತರಾಗಲಿ, ಪ್ರತಿಯೊಬ್ಬ ಜಾತಿ ಸಂಘಟನೆ ಬಡವರೆಲ್ಲರೂ ಕೂಡ ನಮ್ಮ ನಮ್ಮ ಹಕ್ಕುಗಳು ನಮಗೆ ಸೇರಬೇಕು, ಅದು ಸಂವಿಧಾನಬದ್ಧ ಹಕ್ಕು, ಆ ಹಕ್ಕುಗಳನ್ನ ತಗೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟಾಗಿದ್ದೇವೆ. ಅದನ್ನು ಒಂದು ತೋರಿಸುವಂಥ ಮುಖಾಂತರ ಒಂದು 21 ಅಂಶಗಳನ್ನ ಮುಂದೆ ಇಟ್ಟುಕೊಂಡು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಕೊಡುವಂಥ ಕೆಲಸ. ಇದನ್ನು ಬೇರೆ ಬೇರೆ ಅಂಶಗಳಿಗೆ ಆಗಲೇ ನಾವು ಹೇಳುತ್ತಂಗೆ ಇದ್ದಂಗೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕರದ ಒಂದು ಶಿಫಾರಸು ಇರ್ಬೋದು, ಹಾಗೆ SC ST ಆಯೋಗದಲ್ಲಿ ನಮ್ಮದು ಏನು ಚೇರ್ಮನ್ ನಾವು 10 ತಿಂಗಳಾದರೂ ಇದುವರೆಗೂ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡದೇ ಇರುವಂಥ ದುರಂತ ಆಗಿರ್ಬೋದು. ಹೀಗೆ ಮತ್ತೆ ನಮ್ಮ ಯಂಕಶಮ್ಮ ಒಬ್ಬ ದಲಿತ ಹೋರಾಟಗಾರನ ಈ ಏಕಾಏಕಿ ಯಾವುದೋ ಒಂದು ವಿಚಾರಕ್ಕೋಸ್ಕರ ಇಮಿಡಿಯೇಟ್ಲಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಹುನ್ನಾರ ನಡೀತದೆ. ಈ ದಿನ ಅವ್ರಿಗಾದ ಹಿರಿಯ ವ್ಯಕ್ತಿಗಾದಂಥ ಒಂದು ದುರಂತ ನಮ್ಮೆಲ್ಲ ಇಡೀ ಮುಂದಿನ ಸವಾಲಿಗೆ ಆಗಬಾರದು ಅನ್ನೋದಕ್ಕೋಸ್ಕರ ನಾವೆಲ್ಲ ದಲಿತ ಸಂಘಟನೆ ಎಚ್ಚೆತ್ತುಕೊಂಡು ಆ ಸೋದರಿ ಅಕ್ಕ ಅವರ ಜೊತೆ ನಾವು ಈಗ ಮುಂದೆ ಸೇರಿಕೊಳ್ಳೋ ಎಲ್ಲ ಒಟ್ಟಾಗಿ ಸೇರಿಕೊಳ್ಳುವಂಥ ಪ್ರಯತ್ನ ಮಾಡ್ತವೆ. ಅದಕ್ಕೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ನಿಮಗೂ ಎಲ್ಲರಿಗೂ ಕೂಡ ಜೈ ಭೀಮ್ ಅಂಬೇಡ್ಕರ್.